ಹಾಯ್, ನಮಸ್ಕಾರ. ನಾನು ಬೀದರ್ಗೆ ಬಂದಿದ್ದೇನೆ. ಈ ಬೀದರ್ ಕರ್ನಾಟಕದ ಉತ್ತರದ ತುತ್ತ ತುದಿಯ ಒಂದು ನಗರ, ಒಂದು ಜಿಲ್ಲೆ. ಇಲ್ಲಿ ಐತಿಹಾಸಿಕ ಸ್ಮಾರಕಗಳಿಗಂತೂ ಕೊರತೆನೇ ಇಲ್ಲ. ಬಹುಮನಿ ಸಂಸ್ಥಾನದ ರಾಜಧಾನಿಯಾಗಿದ್ದಂತಹ ಜಿಲ್ಲೆ ಇದು. ಹಾಗಾಗಿ ಇಲ್ಲಿ ಬಹಳಷ್ಟು ವಿಶೇಷಗಳಿವೆ. ಇಲ್ಲಿನ ಬಹುಮನಿ ಸಂಸ್ಥಾನದ ಇತಿಹಾಸವನ್ನು ಸಾರತಕ್ಕಂತಹ ಕೋಟೆ ಇರಬಹುದು, ಮತ್ತು ಅತ್ಯಂತ ಕುತೂಹಲ ಮೂಡಿಸ್ತಕ್ಕಂತಹ ದೇವದೇವ ವನ ಇರಬಹುದು, ಹಾಗೆ ನಗರದ ಮಧ್ಯಭಾಗದಲ್ಲಿರೋ ಚೌಬಾರ ಗೋಪುರ ಕೂಡ ಇರಬಹುದು. ಇವುಗಳೆಲ್ಲದರ ಬಗ್ಗೆ ಹಂತ ಹಂತವಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ, ನೀವೇ ನೋಡಿ. ಈಗ ನೀವು ನೋಡ್ತಿರೋ ಗೋಪುರ, ಇದನ್ನು ಚೌಬಾರ ಅಂತ ಕರೀತಾರೆ. ಈ ಚೌಬಾರ ಅಂತ ಅಂದರೆ ಈ ಗೋಪುರ ನಾಲ್ಕು ದಿಕ್ಕುಗಳಲ್ಲೂ ಕೂಡ ಗೋಚರಿಸುತ್ತೆ. ಇದನ್ನು ಇಸ್ಲಾಮಿಕ್ ಪೂರ್ವಕಾಲದಲ್ಲಿ ಕಟ್ಟಿಸಲಾಗಿದೆ. ಇದರ ನಿರ್ಮಾಣದ ವಾಸ್ತುಶಿಲ್ಪವನ್ನು ನೋಡಿದಾಗ ಇದು ಸೆಮಿ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಅಂತಲೇ ಗುರುತಿಸಲಾಗಿದೆ. ಬೀದರ್ ನಗರದ ಮಧ್ಯಭಾಗದಲ್ಲಿರ್ತಕ್ಕಂತಹ ಈ ಸರ್ಕ್ಯುಲರ್ ಬೇಸ್ಡ್ ವೃತ್ತಾಕಾರದ ಗೋಪುರ ಸುಮಾರು 180 ಅಡಿ ಅಗಲ ಹಾಗೂ 16 ಅಡಿ ಎತ್ತರ ಇದೆ. ಇದೊಂದು ಐತಿಹಾಸಿಕ ಸ್ಮಾರಕ. ಇದನ್ನು ಗಡಿಯಾರದ ಗೋಪುರ ಅಂತ ಕೂಡ ಕರೀತಾರೆ. ಆಗಿನ ಕಾಲದ ಕಾವಲು ಗೋಪುರ ಇದು. ಈ ಗೋಪುರದ ಮೇಲ್ಭಾಗಕ್ಕೆ ಹೋಗಲಿಕ್ಕೆ ಪೂರ್ವ ಭಾಗದಲ್ಲಿ ಒಂದು ಬಾಗಿಲಿದೆ. ಈ ಬಾಗಿಲಿನ ಮೂಲಕ 80 ಸ್ಟೆಪ್ಸ್ಗಳನ್ನು ಹತ್ತುತ್ತಾ ಹೋದರೆ ಮೇಲಕ್ಕೆ ಹೋಗೋ ಸಾಧ್ಯತೆಗಳಿವೆ. ಆದರೆ ಈಗ ಯಾರನ್ನೂ ಕೂಡ ಮೇಲ್ಗಡೆ ಹೋಗಲಿಕ್ಕೆ ಬಿಡುತ್ತಿಲ್ಲ. ಈ ವೃತ್ತಾಕಾರದ ಕೆಳಗಡೆ ಭಾಗದ ಮೇಲೆ 71 ಅಡಿ ಎತ್ತರದ ಗೋಪುರವನ್ನು ನಿರ್ಮಾಣ ಮಾಡಲಾಗಿದೆ. ಹಾಗಾಗಿ ಒಟ್ಟಾರೆ ಈ ಗೋಪುರದ ಎತ್ತರ 114 ಅಡಿ. ಈ ಗೋಪುರಕ್ಕೆ 4 ರಸ್ತೆಗಳು ಕೂಡುತ್ತವೆ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಹೀಗೆ. ಈ ಎಲ್ಲ ರಸ್ತೆಗಳಲ್ಲಿ ನೀವು ನಿಂತು ಯಾವುದೇ ಭಾಗದಿಂದ ನೋಡಿದರೂ ಕೂಡ ಗೋಪುರ ಒಂದೇ ಸಮನಾಗಿ ಕಾಣುತ್ತೆ. ಅದೊಂದು ವಿಶೇಷ ಇದು. ಬೀದರ್ಗೆ ಹೋದಾಗ ಈ ಚೌಬಾರ ಐತಿಹಾಸಿಕ ಸ್ಥಳವನ್ನು ನೋಡದೆ ಮಾತ್ರ ಬರಬೇಡಿ. ಮುಂದಿನ ಎಪಿಸೋಡ್ನಲ್ಲಿ ಇಲ್ಲಿಯ ಐತಿಹಾಸಿಕ ಕೋಟೆಯ ಸಂಪೂರ್ಣ ವಿವರಗಳನ್ನು ಕೊಡ್ತೀನಿ, ನೋಡುವಿರಂತೆ. ನನ್ನ ವಿಡಿಯೋಗಳನ್ನು ನೋಡಲಿಕ್ಕೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.